dialog. Yorlo-yenko. Yorlo-yenko. Sakeya-yenko. Kumbattu-hattu. Kumbattu. Jaya-beku. Jaya-beku. Zindabad, 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 Zindabad,
ಐದು ಆರು ಕಳಿಸಿದ್ಯಾರು ಏಳು ಎಂಟು ಶಾಖೆಯ ನೆಂಟು ಏಳು ಎಂಟು ಶಾಖೆಯ ನೆಂಟು ಒಂಬತ್ತು ಹತ್ತು ನಾಲ್ಕತ್ತು ಯಾರು ಇನ್ಚಾರ್ಜ್ ನಿಮ್ಗೆ ಲೈನ್ ಮಾಡ್ರಪ್ಪ ಲೈನ್ ಮಾಡ್ರಪ್ಪ ನಮ್ಮ ಮುಸ್ಲಿಂ ನಾಯಕರ ಸಂಘಟನೆಗಳ ನಾಯಕರ ಮೇಲೆ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರಾದ ಶಾಹಿದ್ ಖಾನ್ ಮನೆಯಲ್ಲೂ ಕೂಡ ದಾಳಿ ನಡೆಸಿ ಅವರಿಗೆ ಬಂಧಿಸಲಾಗಿದೆ. ಇದು ಖಂಡನೀಯ ಮತ್ತು ಇದು ಅತ್ಯಂತ ಸಹಿಸಲಾರದ ಕೃತ್ಯ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಒಂದು ಸೋಷಿಯಲ್ ವರ್ಕ್ ಮಾಡ್ಕೊತ ಒಂದು ನ್ಯಾಯಕ್ಕಾಗಿ ಧ್ವನಿ ಎತ್ಕೊಂತ ಫ್ಲಡ್ ಬಂದಾಗ ಅವರಿಗೆ ಜನರಿಗೆ ರೆಸ್ಕ್ಯೂ ಮಾಡುವಂತಹ ಕೆಲಸ ಮಾಡ್ತಾ ವರ್ಷಕ್ಕೊಂದು ಸಲ ಸ್ಕೂಲ್ ಚಲೋ ಮಾಡಿ ಈ ಡ್ರಾಪ್ಔಟ್ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸುವಂತಹ ಒಂದು ಸಾಮಾಜಿಕ ಕೆಲಸ ಮಾಡುತ್ತಿರುವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಏನು ಸಂಘ ಪರಿವಾರ ಇದೆ, ನಾಥೂರಾಮ್ ಘೋಟ್ಸೆ ಹಿಂಬಾಲಕರ ಸರ್ಕಾರ ಇದೆ, ಅದರ ವಿರುದ್ಧವಾಗಿ ಮಾತಾಡ್ತಾರೆ ಧ್ವನಿಯುತ್ತಾರೆ ಅಂತ ಹೇಳಿ ಅವರಿಗೆ ನಿನ್ನೆ ಒಂದು ಅಸ್ತ್ರ ಯೂಸ್ ಮಾಡ್ಕೊಂಡು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಸರ್ಕಾರ ಒಂದು ಪ್ರೆಷರಿಂದ ಏನು ಅರೆಸ್ಟ್ ಮಾಡಿಸಿದ್ದಾರೆ. ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನು ಖಂಡನೆ ಮಾಡ್ತದೆ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನು ಖಂಡನೆ ಮಾಡ್ತದೆ ಮತ್ತು ನಮ್ಮ ಮುಸ್ಲಿಂ ಸಮುದಾಯನೂ ಕೂಡ ಇದು ಅತ್ಯಂತ ಕ್ರೂರವಾಗಿ ಖಂಡನೆ ಮಾಡ್ತದೆ. ಸರ್, ಮನೆ ಅಂತ ಹೇಳಿದರೆ ಅದರಲ್ಲಿ ಅವ್ರ ಪರ್ಸನಲ್ ದುಡ್ಡು ಇರುತ್ತೆ, ಬೇರೆ ಏನೇನೋ ಇರುತ್ತೆ. ಅಲ್ಲಿ ದಾಳಿ ಇವ್ರು ಮಾಡಿಬಿಟ್ಟು ಏನೇನೋ ಒಂದು ಆರೋಪ ಹೊರಿಸಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಸೋಷಿಯಲ್ ವರ್ಕ್ ಮಾಡೋರೇ ಬೇರೆ, ಅಂತಹ ಚಟುವಟಿಕೆ ಮಾಡೋರು ಬೇರೆ. ಕೇರಳದ ಕಣ್ಣೂರಲ್ಲಿ ಮೊನ್ನೆ ಒಂದು ಮನೆಯಲ್ಲಿ ಆರ್ ಕಾರ್ಯಕರ್ತ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡ, ಆ ಬಾಂಬ್ ತಯಾರಿಕೆ ಮಾಡೋಕ್ಕೆ ಹೋಗಿ, ಅದೆಲ್ಲ ಟಿವಿಯಲ್ಲಿ ಯಾರು ತೋರಿಸಲ್ಲ, ಮೀಡಿಯಾದಲ್ಲೂ ಕೂಡ ಬರಲ್ಲ, ಅದೆಲ್ಲ ಎನ್ ಐ ಎ ಕೂಡ ಬರಲ್ಲ. ಅದು ಏನು ಸೋಷಿಯಲ್ ವರ್ಕ್ ಮಾಡ್ತೀವಿ, ಸೋಷಿಯಲ್ ವರ್ಕ್ ಮಾಡ್ತಾಯಿದ್ರೆ ಮುಸ್ಲಿಂ ಎಂಬ ಕಾರಣಕ್ಕೆ, ಮುಸ್ಲಿಂ ಎಂಬ ಸಂಘಟನೆಯ ಕಾರಣಕ್ಕೆ ಬಂಧಿಸಲಾಗಿದೆ. ನಮ್ಮ ಬೇಡಿಕೆ ಏನಂತ ಹೇಳಿದರೆ ಕೂಡಲೇ ಶಾಹಿದ್ ಖಾನನ್ನು ಮತ್ತು ಏನೇನು ಎಲ್ಲೆಲ್ಲೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಪಿ ಎಫ್ ಐ ನಾಯಕರನ್ನು ಬಂಧಿಸಿದ್ದಾರೆ, ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಮತ್ತು ಎನ್ ಐ ಎ ಕರ್ನಾಟಕದಿಂದ ತೊಲಗಬೇಕು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರು ಅವರು ಎಲ್ಲ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡು ಎಲ್ಲ ಸೋಷಿಯಲ್ ವರ್ಕಲ್ಲಿ ಒಂದು ಕೆಲಸ ಮಾಡ್ಕೊತ ಸೋಷಿಯಲ್ ವರ್ಕ್ ಮಾಡ್ಕೊತ ಒಂದು ಸಮುದಾಯದ ಒಂದು ಒಳ್ಳೆ ನಾಯಕ ಅಂತ ಹೇಳಿ ಹೇಳ್ಬೋದು. ಭಾಳ ನೋಡಿದಂತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಭಾಳ ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ನಾಯಕರು, ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದಾಗ, ಸಮುದಾಯ ಜನವಿರೋಧಿ ನೀತಿಗಳು ಮಾಡಿದಾಗ, ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಗಲಿ, ಆರ್ ಎಸ್ ಎಸ್ ಸಂಘ ಪರಿವಾರದ ವಿರುದ್ಧ ಆಗಲಿ, ಧ್ವನಿಯುತ್ತು ಒಂದೇ ಒಂದು ಕಾರಣಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರನ್ನು ಬಂಧಿಸಲಾಗ್ತಾ ಇದೆ. ನಾವು ಇದಕ್ಕೆ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ.